ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಮಕರ ಸಂಕ್ರಾಂತಿಯ ಫಲಾಫಲಗಳನ್ನ ಬಹು ಬಹುಮುಖ್ಯವಾಗಿ ಈ ರಾಶಿಯ ವಿಷಯವಾಗಿಯೇ ಈಗ ನಾವು ಈ ರಾಶಿಗೆ ಪ್ರವೇಶ ಆಗ್ತಾ ಇರತಕ್ಕಂಥ ಒಂದು ಸೂರ್ಯ ಭಗವಾನರು ಅದೊಂದು ಇಲ್ಲಿಂದ ಆಚೆಗೆ ಉತ್ತರಾಯಣ ಪುಣ್ಯಕಾಲ ಕೂಡ ಇರುತ್ತೆ ಹಾಗಾಗಿ ಈ ರಾಶಿಯವರಿಗೆ ಈಗ ಈ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶನಿ ಸಹ ಈಗ ಎರಡು ದಿನ ಮಾತ್ರ ಇಲ್ಲಿದ್ದು ಹದಿನೇಳನೇ ತಾರೀಕು ಕುಂಭರಾಶಿಗೂ ಸಹ ಪ್ರವೇಶ ಮಾಡ್ತಾಯಿದ್ದಾರೆ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಹಾಗೆ ಧನಿಷ್ಠ ನಕ್ಷತ್ರ ಏಳರ ದೃಷ್ಟಿ ಇರತಕ್ಕಂಥ ರವಿ ಎಂಟರ ಅಧಿಪತಿ ಜನ್ಮದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆಕಸ್ಮಿಕವಾಗಿ ಸ್ವಲ್ಪ ಏರುಪೇರು ಬರ್ತಕ್ಕಂಥದ್ದು ಯಾವಾಗಲೂ ಅಷ್ಟೇ ಜನ್ಮದಲ್ಲಿಯೇ ಬಂದಂತಹ ಗ್ರಹಗಳಿಂದ ಅಷ್ಟು ಶುಭ ಫಲಗಳು ಕೂಡ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಆಕಸ್ಮಿಕವಾಗಿ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ನಾವು ಯಾವಾಗಲೂ ಅಷ್ಟೇ ದುಃಖ ಬಂದಾಗಲೂ ಕೂಡ ಸಹಿಸ್ಕೋಬೇಕು ಸುಖ ಬಂದಾಗಲೂ ಸಹ ತಾಳ್ಮೆಯಿಂದ ಇರಬೇಕು ಹಾಗಾಗಿ ಇವರು ಒಂದು ಕೆಲವೊಂದು ಆಕಸ್ಮಿಕ ಏರುಪೇರುಗಳು ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳು ವಿಳಂಬ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಹೊಸ ಶತ್ರುಗಳು ಉಟ್ಕೊಳ್ತಕ್ಕಂಥ ಸಾಧ್ಯತೆ ವ್ಯಾಪಾರದ ವಿಷಯದಲ್ಲಿ ಬದಲಾವಣೆ ಕೂಡ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ಒದಗಿ ಬರ್ತಕ್ಕಂಥ ಯೋಗ ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಕಲಹಗಳು ಪಾಲುದಾರಿಕೆಯಿಂದ ಅಶುಭಗಳು ಕೂಡ ಆಗ್ತಕ್ಕಂಥ ಯೋಗ ಕೂಡ ಇರೋದರಿಂದ ಜೊತೆಗೆ ಜನ್ಮದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ರವಿ ಸ್ವಲ್ಪ ಆರೋಗ್ಯದ ವಿಷಯದಲ್ಲೂ ಕೂಡ ಬಹಳ ಇರಬೇಕಾಗಿರುತ್ತೆ ತಿರುಗಾಟ ಜಾಸ್ತಿ ಇರುತ್ತೆ ಮಿತ್ರರ ಕಲಹ ಇರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರ್ಕೊಳ್ಳಿ ಕೇವಲ ಒಂದು ತಿಂಗಳ ಮಟ್ಟಿಗೆ ಸೂರ್ಯ ಭಗವನ್ರ ಅಲ್ಲಿದ್ದು ಮುಂದೆ ನೆಕ್ಸ್ಟ್ ಕುಂಭರಾಶಿಗೂ ಸಹ ಅವರು ಪ್ರವೇಶ ಆಗೋದ್ರಿಂದ ಸ್ವಲ್ಪ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜಾಗೃತಿಯಾಗಿರಿ ಈ ರಾಶಿಯವರು ಸಾಧ್ಯವಾದಷ್ಟು ನವಧಾನ್ಯಗಳನ್ನು ದಾನ ಮಾಡಬೇಕು ನವಧಾನ್ಯಗಳನ್ನು ಎಲ್ಲಾದರೂ ನವಗ್ರಹಗಳಿರ್ತಕ್ಕಂಥ ದೇವಸ್ಥಾನದಲ್ಲಿ ಪಂಚೆ ಸಮೇತ ದಕ್ಷಿಣೆ ಪಂಚೆ ಕೊಟ್ಟು ಒಬ್ಬ ವಿಪ್ರರಿಗೆ ಪುರೋಹಿತರಿಗೆ ಶಾಸ್ತ್ರಿಗಳಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊಂಡಿದ್ದೆ ಆದರೆ ತುಂಬನೇ ಒಳ್ಳೆಯದಾಗುತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಬೋದು ಓಂ ನಮೋ ಭಗವತೇ ವಾಸುದೇವಾಯ ಓಂ ನಮೋ ಭಗವತೇ ವಾಸುದೇವಾಯ ಈ ಮಂತ್ರ ಹೇಳ್ಕೊಳ್ಳಿ ಸಾಕು ಇದನ್ನು ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿಕೊಂಡಿದ್ದೆ ಆದರೆ ತುಂಬನೇ ಶುಭ ಆಗ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವ್ರಿಗಿರುತ್ತೆ